कांग्रेस कार्यकर्त मन मन ईडी कार्ड कार्ड पड़ता आरोप नोड़ी सर नहीं नोड़ीबा ना माध्यम नोड़ता नम्म राजराजेश्वरी नगर विधानसभा क्षेत्र में सुमार 1,00,000 वोट्स आडर 43,000 वोट्न डिलीट मारे नम पक्षद निर्देशन मेरे नम संसद ना निर्देशन को मने मने होगी यार वोटर वोटर ईडी डिलीट मारे यार वोटर ईडीसन डिलीट मारे अदर महितिया 8 तारीखू नमें इलेक्शन कमीशन निर्देशन 8 तारीखे ना ऐनू ऑब्जेक्शन फैल अंतर ना अदे ना मने मने होगी यार वोटर ईडी डिलीट आगे यार वोटर ईडी आड आगे 1,00,000 यार सर बंदर यहाँ चित्तूरद आंध्रद बंद इेलारे यार वास ना चेको मने मने होगी चेकता नम कार्यकर्त केस अदे कार्यकर्त होंगी ना ना कांग्रेस पक्षदा जनता निम्ब वोटर ईडी इलवा अंत चेक अंत और स्वयं प्रेरितर बंद नमद चेक अंत हेतर चेक इलवां वोटर हेल्प लाइन अंत इलेक्शन कमीशन आप वोटर हेल्प लाइन नोड़ता इलवा अंत चेक संदर्भली बीजेपी गूंडागलेन और बंद नम कार्यकर्त ऐन केस नम मुखंड मेले दैहिकवा हल्ले नडसी अवाच्य शब्द निंदसी और बुकल और वोटर लिस्ट ಕಸ್ತಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಅದರಿಂದ ನಾವು ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಇವತ್ತು ಕಂಪ್ಲೇಂಟ್ ಅನ್ನು ಕೊಡ್ಸಿದ್ದೀವಿ ಮೇಡಮ್ ಆರ್ಆರ್ ನಗರದಲ್ಲಿ ಹೊಸದಾಗಿ ಮಾಡಿರುವಂತ ವಾರ್ಡ್ಗಳೇನ ಇದೆ ಚಾಣಕ್ಯ ಮತ್ತೆ ಇನ್ನು ಬೇರೆ ಬೇರೆ ವಾರ್ಡ್ ಆ ವಾರ್ಡ್ಗಳಲ್ಲಿ ಇರುವಂತ ಲಿಸ್ಟ್ ಇನ್ನು ಆರ್ವಗಳ ಕೈಲೇ ಸಿಕ್ಕಿಲ್ಲ ಕಾಂಗ್ರೆಸ್ ಅವರ ಕೈಲಿ ಸಿಕ್ಕಿದ ಚಿಲುಮೆಯ ಪಾರ್ಟ್ನರ್ ಕಾಂಗ್ರೆಸ್ ಅವರು ಅಂತ ಹೇಳ್ತಿದ್ದಾರೆ ಅವರು ಅಲ್ಲ ನೀವು ಅವರ ತಪ್ಪು ಮಾಹಿತಿ ಇರಬಹುದು ನಮಗೆ ಬಂದಿರದೇ ಅಧಿಕೃತವಾಗಿ ಬಂದಿರುವಂತ ಹೊಸ ವಾರ್ಡ್ಗಳ ಆದಮೇಲೆ ಅಧಿಕೃತವಾಗಿ ಏನು ಬಿಬಿಎಂಪಿ ಇಂದ ಪಕ್ಷದ ಕಚೇರಿಗೆ ಕಳಿಸ್ತಾರೆ ಅವರ ಕಡೆಯಿಂದ ಬಂದಿರುವಂತ ವೋಟರ್ ಲಿಸ್ಟ್ ಗಳನ್ನೇ ನಾವು ಇವರು ಕೊಟ್ಟು ಚೆಕ್ ಮಾಡಿ ನಿಮ್ಮ ವೋಟರ್ ನಿಮ್ಮ ವಾರ್ಡ್ ನಲ್ಲಿ ಇರುವಂತ ಮತದಾರರು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ನಾವು ಮನೆ ಮನೆಗೆ ಹೋಗಿ ಈ ಕೆಲಸ ನಾವು ಮಾಡಬೇಕಾಗಿರೋದಲ್ಲ ಎಲೆಕ್ಷನ್ ಕಮಿಷನ್ ಅವರು ಬಿಬಿಎಂಪಿ ಅವರು ಮಾಡಬೇಕಾಗಿದ್ದಿದ್ದು ಅವರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರ ಹೆಸರುಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ಮನೆ ಮನೆಗೆ ಹೋಗಿ ಚೆಕ್ ಮಾಡ್ತಾ ಇದೀವಿ ಕೆಲವು ಮನೆಗಳಲ್ಲಿ ಗಂಡನ ಹೆಸರು ಇರುತ್ತೆ ಹೆಂಡತಿ ಡಿಲೀಟ್ ಮಾಡಿದ್ದಾರೆ ಕೆಲವು ಮನೆಗಳಲ್ಲಿ ಸತ್ತೋಗಿರೋರ ಹೆಸರು ಇದೆ ಬದುಕಿರೋರನ್ನ ಡಿಲೀಟ್ ಮಾಡಿದ್ದಾರೆ ಈ ರೀತಿ ಆಯ್ದ ಕೆಲವುಗಳನ್ನು ಡಿಲೀಟ್ ಮಾಡಿ ಅವರಿಗೆ ಬೇಡದೇ ಇರೋ ಇಲ್ಲಿ ವಾಸನೇ ಇಲ್ಲದೇ ಇರುವಂತವರನ್ನ ತಗೊಂಡು ಸೇರಿಸಿದ್ದಾರೆ ಅದನ್ನ ನಾವು ಉದಾಹರಣೆ ಕೊಡೋದ್ರ ಮೂಲಕ ಬಿಜೆಪಿ ಕಾರ್ಯಕರ್ತರ ವೋಟರ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಆರ್ಆರ್ ನಗರ सर नम क्षेत्र कुख्याति आगिरुवंतद्दु यारिंद वोटर ईडी प्रकरण आगिद्दिद्दु यारिंद यार हेसरल्लि इवाग ईगलू केस नडेयता इदे अन्नोदु इडी कर्नाटकक्के गोत्तिरुवंत विचार कांग्रेस पक्षदवरु बंदु वोटर ईडी डिलीट माडुवंत केलसवन्न माडल्ल बीजेपी अवरु माडिरुवंतद्दु चिलुमेयन्न ओंदु कंपनिगे कोट्टु वोटर्स माहिति एल्लवन्न तेगेदुकोंडु अल्लि अवरु अनधिकृतवागि वाम मार्गगळन्नु यूस माड्कोंडु चुनावणेयल्लि गेल्लबहुदु अंत हेळ्कोंडु अवर वोटर ईडी माहितिगळन्न ಕದ್ದಿರುವಂತದ್ದು ಬಿಜೆಪಿ ಅವರು ಇದು ಆಲ್ರೆಡಿ ಎಆರ್ಓ ಗಳೆಲ್ಲ ಅರೆಸ್ಟ್ ಆಗಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಸೋ ನಾವು ಯಾಕೆ ಸರ್ ಹೋಗ್ಬಿಟ್ಟು ವೋಟರ್ ಐಡಿ ಡಿಲೀಟ್ ಮಾಡಲ್ಲ ನಾವು ಡಿಲೀಟ್ ಆಗಿರೋರನ್ನ ಚೆಕ್ ಮಾಡ್ತಾ ಇದೀವಿ ಅನಧಿಕೃತವಾಗಿ ಯಾರು ಬಂದು ಸೇರ್ಕೊಂಡಿದ್ದಾರೆ ಯಾರು ಈಗಿಲ್ಲ ಇಲ್ಲಿ ವಾಸ ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಬಂದು ವೋಟ್ ಹಾಕುವಂತವರ ಹೆಸರುಗಳನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ 1,00,000 ವೋಟ್ ಮತದಾರರು ಯಾರಿದ್ದಾರೆ ಆಡ್ ಮಾಡಿರುವಂತವರು ಯಾರು 43,000 ಮತದಾರರುಗಳನ್ನ ಡಿಲೀಟ್ ಮಾಡಿರುವಂತದ್ದು ಯಾರು ಅಂತ ನಾವು ತನಿಖೆ ಮಾಡಬೇಕು ನಮ್ಮಲ್ಲ ಇದೆ ಅಧಿಕಾರ ನಾವು ಹೋಗ್ಬಿಟ್ಟು ಅವರ ಕೈಲಿ ಚಿಲುಮೆ ನಾವು ಕೊಟ್ಟಿದ್ವಾ ನಾವಿದ್ದೀವ ಅಧಿಕಾರದಲ್ಲಿ ಇರುವಂಥದ್ದು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಇರುವಂಥ ಶಾಸಕರು ಇಲ್ಲಿ ಸಚಿವರು ಅವರಿಗಿಲ್ಲದೆ ಇರೋ ಅಧಿಕಾರ ನಾವು ಸೋತಿರುವಂಥ ಅಭ್ಯರ್ಥಿಗಳಿಗೆ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಇದೆಯಾ ಅದನ್ನು ಆ್ಯಡ್ ಮಾಡಲಿಕ್ಕೆ ಸರಿ ಮೇಡಮ್ ಈಗ ವೋಟರ್ ಐಡಿ ಕಾರ್ಡ್ ಈ ರೀತಿಯಾಗಿ ಮಾಹಿತಿ ಪಡೆಯುವುದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ತಗೊಂಡು ಪೊಲೀಸ್ ಇಲಾಖೆ ಇರಬಹುದು ಅನುಮತಿಯನ್ನು ತಗೊಂಡಿದ್ರಾ ಅಥವಾ ಸಂಬಂಧಪಟ್ಟ ಇಲಾಖೆ ಯಾರು ಅನುಮತಿ ತಗೊಂಡ್ರು ನೋಡಿ ನಮ್ಮ ಸಂಸದರು ಅಧಿಕೃತವಾಗಿ ಎಲ್ಲ ಡಿಸಿಪಿ ಗಳಿಗೆ ಅವರ ವಲಯದಲ್ಲಿ ಬರುವಂತ ಎಲ್ಲ ಡಿಸಿಪಿ ಗಳಿಗೆ ಈಗ ಆಲ್ರೆಡಿ ಅವರ ಒಂದು ಲೆಟರ್ ಅಲ್ಲೇನೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ವೋಟರ್ ಐಡಿಯನ್ನು ಪರಿಶೀಲನೆ ಮಾಡೇ ಮಾಡ್ತೀವಿ ಯಾರು ವೋಟರ್ ಐಡಿ ಇದೆ ಈಗ 8ನೇ ತಾರೀಕು ಅಬ್ಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಬರೀ 3 ಕ್ಷೇತ್ರಗಳಿಗೆ ಮಾತ್ರ ವಿಸ್ತಾರ ಮಾಡಿದ್ದಾರೆ 24ನೇ ತಾರೀಕುವರೆಗೂ ಅಂತ ನಾವು 8ನೇ ತಾರೀಕೊಳಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಮಾಹಿತಿ ಇರಬೇಕಲ್ಲ ನಾವು ಹೋಗಿ ಹೇಳಬೇಕಲ್ಲ ಜನಗಳು ಯಾರು ಪಾಪ ಅವರು ಎಲೆಕ್ಷನ್ ಹಿಂದಿನ ದಿನದವರೆಗೂ ನೋಡ್ಕೊಳ್ಳಲ್ಲ ನಮ್ಮ ವೋಟರ್ ಐಡಿ ಇಲ್ವಾ ಅಂತ ಯಾರು ಅದರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಡಿಸಿಪಿ ಆಫೀಸ್ ಅವರಿಗೆ ಕೊಡಬೇಕಾಗಿರುವಂತದ್ದು ನಾವು ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿದೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಕೊಲೆ ಬೆದರಿಕೆ ಒಡ್ಡಿದ್ದಾರೆ ಅದಕ್ಕೆ ನಾವು ಅವರನ್ನ ಕರ್ಕೊಂಡು ಬಂದು ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಅದೇ ನಾವು ನಾನು ಹೇಳದೆ ಅವಶ್ಯಕತೆ ಇಲ್ಲ ಯಾರತ್ರ ಸಾವಿರ ಗಟ್ಟಲೆ ವೋಟರ್ ಐಡಿ ಎಲ್ಲಿ ಸಿಕ್ತು ಯಾರಿದ್ದಾರೆ
ತಪ್ಪು ಮಾಹಿತಿಯನ್ನ ಮಾಧ್ಯಮಕ್ಕೆ ಹೇಳ್ತಾ ಇದ್ದಾರೆ. ವೋಟರ್ ಐಡಿ ಕಲೆಕ್ಟ್ ಮಾಡಿದ್ರೆ ನಮ್ಮತ್ರ ವೋಟರ್ ಐಡಿ ಇರಬೇಕಲ್ಲ. ನಿಮ್ಮ ಕಾರ್ಯಕರ್ತರ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು ಆರೋಪ. ಇವಾಗ ಯಾರು ನಮ್ಮ ಈ ನಮ್ಮ ಕಾರ್ಯಕರ್ತರು ರಘು ಅನ್ನೋರ ಮೇಲೆ ಹಲ್ಲೆ ಮಾಡಿದ್ದಾರೆ, ಜಿ ಕೆ ವೆಂಕಟೇಶ್, ಮಂಜು, ಪ್ರಕಾಶ್ ಮತ್ತೆ ಗುಲಾಬೋ ಅನ್ನೋ ಒಂದು ಲೇಡಿ, ರೇಖಾ ಅನ್ನೋ ಒಂದು ಹೆಂಗಸು, ಇವರೆಲ್ಲರೂ ಹೋಗ್ಬಿಟ್ಟು ಎಳೆದಾಡಿ ಗುದ್ದಿ ಅವರಿಗೆ ಎದೆ ಭಾಗಕ್ಕೆ ಗುದ್ದು ಎಲ್ಲ ಗಲಾಟೆ ಮಾಡಿದ್ದಾರೆ. ಅವರನ್ನ ದೈಹಿಕವಾಗಿ ಮತ್ತೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಅವರ ವಿರುದ್ಧ ನಾವು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ.